ಕುಟಿಲ ಕೂಟದ ಕೋಟೆಯಲ್ಲಿ ಯಡಿಯೂರಪ್ಪನವರಿದ್ದಾರೆ. ಈಗ ಬಿಎಸ್ವೈ ವಿರುದ್ಧ ಚಾಡಿ ಚುಚ್ಚಿದ್ರ ಆ ಕುಟಿಲ ವೀರರು. ಸಂಪುಟ ದಶಾವತಾರಕ್ಕೆ ಫಿಟ್ಟಿಂಗ್ ಇಟ್ಟಿದ್ಯಾರು? ಫಿಟ್ಟಿಂಗ್ ಇಟ್ಟು ಬೇಳೆ ಬೇಯಿಸಿಕೊಂಡ್ರ ವಿರೋಧಿಗಳು. ಹೈಕಮಾಂಡ್ಗೆ ಯಾಕೆ ಬಿಎಸ್ವೈ ಕಂಡ್ರೆ ಅಷ್ಟಕ್ಕಷ್ಟೇ? ಹೈಕಮಾಂಡ್ಗೆ ಯಡಿಯೂರಪ್ಪ ಒಲ್ಲದ ಶಿಶುನ ಪಬ್ಲಿಕ್ ಟಿವಿಯಲ್ಲಿ ಕುಟಿಲ ಕೂಟದ ಸುದ್ದಿ ಸ್ಫೋಟ. ಸೊ ಯಡಿಯೂರಪ್ಪನವರಿಗೀಗ ಚೈನೀಸ್ ಟಾರ್ಚರ್ ಮುಂದುವರೆದಿದೆ. ಹಿಂದೆ ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿಯಾಗಿದೆ? ಓಕೆ, ಚೈನೀಸ್ ಟಾರ್ಚರ್ ನಲ್ಲಿ ಮೊದಲನೇ ಟಾರ್ಚರ್ ಏನು ಅಂತ ನೋಡೋಣ. ಯಾವಾಗಿನಿಂದ ಆರಂಭವಾಯಿತು ಅಂತ ಹೇಳಿ, ಸೊ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಬಿದ್ದಾಗಿತ್ತು, ಸಿಎಂ ಆಗಲು ಹೈಕಮಾಂಡ್ ಸತಾಯಿಸಿತ್ತು. ಯಾವಾಗ ಅಲ್ಲಿಂದ ಶುರುವಾಗುತ್ತೆ ಈ ಚೈನೀಸ್ ಟಾರ್ಚರ್? ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಬಿದ್ದಾಗಿತ್ತು, ಆದರೆ ತಕ್ಷಣವೇ ಸರ್ಕಾರ ರಚನೆ ಮಾಡೋಕೆ ಯಡಿಯೂರಪ್ಪನವರಿಗೆ ಅನುಮತಿಯನ್ನ ಕೊಟ್ಟಿರಲಿಲ್ಲ ಹೈಕಮಾಂಡ್. ಅಲ್ಲಿಂದ ಶುರುವಾಗುತ್ತೆ ನೋಡಿ ಈ ಚೈನೀಸ್ ಟಾರ್ಚರ್. ಸಿಎಂ ಆಗಲು ಹೈಕಮಾಂಡ್ ಭೇಟಿಗೆ ಕಾದು ಕಾದು ಯಡಿಯೂರಪ್ಪನವರು ಸುಸ್ತಾಗಿ ಹೋಗಿರ್ತಾರೆ. ಸರ್ಕಾರ ಮಾಡೋಣ, ಸರ್ಕಾರ ಮಾಡೋಣ, ಮಾತಾಡಬೇಕು ಅಂಥೇಳಿ, ಬಟ್ ಹೈಕಮಾಂಡ್ ಟೈಮೇ ಕೊಡಲ್ಲ. ಸತಾಯಿಸಿ ಸತಾಯಿಸಿ 15 ದಿನಗಳ ಬಳಿಕ ಯಡಿಯೂರಪ್ಪನವರಿಗೆ ಗ್ರೀನ್ ಸಿಗ್ನಲ್ ಅನ್ನ ಹೈಕಮಾಂಡ್ ಕೊಟ್ಟಿರುತ್ತೆ. ಸೊ ಇದು ಯಡಿಯೂರಪ್ಪನವರಿಗೆ ಮೊದಲನೆಯ ಚೈನೀಸ್ ಟಾರ್ಚರ್ ಆರಂಭವಾಗಿದ್ದು ಇಲ್ಲಿಂದ. ಸಿಎಂ ಆಗಲು ಹೈಕಮಾಂಡ್ ಸತಾಯಿಸಿರುತ್ತೆ, ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಬಿದ್ದಿರೋದು ಆ ಸಂದರ್ಭದಿಂದ ಶುರುವಾಗೋದು. ತಕ್ಷಣವೇ ಸರ್ಕಾರ ರಚನೆ ಮಾಡೋಕೆ ಯಡಿಯೂರಪ್ಪನವರಿಗೆ ಅನುಮತಿಯನ್ನು ಹೈಕಮಾಂಡ್ ಕೊಡೋದಿಲ್ಲ. ಸಿಎಂ ಆಗಲು ಹೈಕಮಾಂಡ್ ಭೇಟಿಗೆ ಕಾದು ಕಾದು ಯಡಿಯೂರಪ್ಪನವರು ಸುಸ್ತಾಗಿ ಹೋಗ್ಬಿಡ್ತಾರೆ. ಸತಾಯಿಸಿ ಸತಾಯಿಸಿ 15 ದಿನಗಳ ಬಳಿಕ 15 ದಿನ ಅಲದಾಡಿಸ್ಬಿಡ್ತಾರೆ ಯಡಿಯೂರಪ್ಪನವರಿಗೆ, ಟೈಮೇ ಕೊಡಲ್ಲ. ಅದಾದ ನಂತರ ಯಡಿಯೂರಪ್ಪನವರಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ. ಸೊ ಇದು ಮೊದಲನೆಯ ಚೈನೀಸ್ ಟಾರ್ಚರ್. ಓಕೆ, ಹಾಗಿದ್ರೆ ಮೊದಲನೆಯದ್ದು ಆರಂಭವಾಗಿದ್ದೆ, ಮುಖ್ಯಮಂತ್ರಿ ಗಾದಿಗೆ ಏರಬೇಕು, ಸರ್ಕಾರ ರಚನೆ ಮಾಡಬೇಕು ಅನ್ನೋದೇ ಚೈನೀಸ್ ಟಾರ್ಚರ್ ಒಂದಾಗುತ್ತೆ. ಅದಾದ ನಂತರ ಅಲ್ಲಿಗೆ ನಿಲ್ಲಲ್ಲ ನೋಡಿ. ಚೈನೀಸ್ ಟಾರ್ಚರ್ ಎರಡರಲ್ಲಿ ಯಾವ ರೀತಿಯಾಗಿ ಟಾರ್ಚರ್ ಅನ್ನ ಕೊಡೋಕೆ ಶುರು ಮಾಡ್ತಾರೆ ಯಡಿಯೂರಪ್ಪನವರಿಗೆ? ತಿಂಗಳುಗಟ್ಟಲೆ ಏಕ್ ಸುಲ್ತಾನ್ ಆಗ್ಬಿಡ್ತಾರೆ. ತಿಂಗಳುಗಟ್ಟಲೆ ಏಕ್ ಸುಲ್ತಾನ್. ಯಾಕೆ ಏಕ್ ಸುಲ್ತಾನ್ ಆಗ್ತಾರೆ? ಇದು ಎರಡನೆಯದು ಚೈನೀಸ್ ಟಾರ್ಚರ್ ಹೈಕಮಾಂಡ್ ನಿಂದ. ಸಿಎಂ ಆದ ಬಳಿಕ ಕ್ಯಾಬಿನೆಟ್ ರಚನೆಗೆ ಅವಕಾಶವನ್ನ ಕೊಡೋದೇ ಇಲ್ಲ ಹೈಕಮಾಂಡ್. ಅಲ್ಲಿಂದ ಮತ್ತೊಂದು ಶುರುವಾಗುತ್ತೆ. ತಿಂಗಳು ಗಟ್ಟಲೆ ಅವಕಾಶ ಕೊಡದೆ ಸತಾಯಿಸ್ತಾರೆ ಹೈಕಮಾಂಡ್. 1 ತಿಂಗಳ ಕಾಲ ಕ್ಯಾಬಿನೆಟ್ ರಚನೆಗೆ ಅವಕಾಶವನ್ನೇ ಕೊಡಲ್ಲ. ಇವರೇ ಮುಖ್ಯಮಂತ್ರಿ, ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾರೆ ಓಡಾಡ್ತಾರೆ ಓಡಾಡ್ತಾರೆ. 1 ತಿಂಗಳುಗಟ್ಟಲೆ ಒನ್ ಮ್ಯಾನ್ ಆರ್ಮಿ ಆಗಿರ್ತಾರೆ. ಏಕ್ ಸುಲ್ತಾನ್ ಅಂದ್ರೆ ಒನ್ ಮ್ಯಾನ್ ಆರ್ಮಿ. 1 ತಿಂಗಳ ಕಾಲ ಯಡಿಯೂರಪ್ಪ ಪಟ್ಟಿಗೆ ತಡೆ ಹಾಕಿ ಶಾಕ್ ಅನ್ನು ಹೈಕಮಾಂಡ್ ಅಲ್ಲಿಂದನೇ ಕೊಟ್ಟಿರುತ್ತೆ. ಒಂದು ಕಡೆಗೆ ಸರ್ಕಾರ ರಚನೆ ಮಾಡಿಕೊಟ್ಟಿರುತ್ತೆ, ಎರಡನೆಯದ್ದು ಅದಕ್ಕೂ ಕೂಡ ಕಾಟ ಕೊಟ್ಟಿರ್ತಾರೆ. ಅದಾದ ನಂತರ 1 ತಿಂಗಳ ಕಾಲ ಕ್ಯಾಬಿನೆಟ್ ರಚನೆ ಮಾಡೋಕೆ ಕೊಡಲ್ಲ. ಒಂದು ಪಟ್ಟಿಯನ್ನು ಕಳಿಸಿದಾಗಲೂ ಕೂಡ ಅದಕ್ಕೆ ತಡೆ ಹಾಕಿ ಶಾಕ್ ಅನ್ನು ಕೊಟ್ಟಿರುತ್ತೆ ಹೈಕಮಾಂಡ್. 1 ತಿಂಗಳವರೆಗೂ ಕೂಡ ಒನ್ ಮ್ಯಾನ್ ಆರ್ಮಿಯಾಗಿ ಯಡಿಯೂರಪ್ಪನವರು ಓಡಾಡ್ತಾರೆ, ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡ್ತಾರೆ. 75ನೇ ವಯಸ್ಸಿನಲ್ಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಹೈಕಮಾಂಡ್ ಕೊಟ್ಟಂಥ ಎಲ್ಲ ಕಾಟವನ್ನು ಹಾಗೆ ಸಂಭಾಳಿಸ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಆರಂಭವಾಗಿದ್ದು ಸರ್ಕಾರ ಮೈತ್ರಿ ಸರ್ಕಾರ ಬಿದ್ದಾಗಿನಿಂದಲೂ ಕೂಡ ಚೈನೀಸ್ ಟಾರ್ಚರ್ ಆರಂಭವಾಗಿರುತ್ತೆ. ಸೊ ಇವೆರಡು ಒಂದು ಕಡೆಗಾಯಿತು, ಸರ್ಕಾರ ರಚನೆ ಮಾಡೋದಾಯಿತು, ಮುಖ್ಯಮಂತ್ರಿ ಆಗ್ತಾರೆ, ಅದಾದ ನಂತರ ಮುಖ್ಯಮಂತ್ರಿ ಆದ್ಮೇಲೆ ಕೂಡ ಕ್ಯಾಬಿನೆಟ್ ರಚನೆ ಮಾಡೋಕ್ಕೂ ಕೂಡ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾರೆ. ಆದರೆ ಇನ್ನೊಂದು, ಜನರ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಟಾರ್ಚರ್ ಅನ್ನು ಕೊಟ್ಟಿರ್ತಾರೆ, ಅದು ಯಡಿಯೂರಪ್ಪನವ್ರಿಗೆ. ಹೇಗೆ ನೋಡಿ, ನೆರೆ ಪರಿಹಾರಕ್ಕೆ ಮೋದಿ ಭೇಟಿಗೆ ಸತಾಯಿಸಿದ್ರು. ಇದು ಹೈಕಮಾಂಡ್ ನಿಂದ ಮೂರನೆಯ ಚೈನೀಸ್ ಟಾರ್ಚರ್. ನೆರೆ ಪರಿಹಾರಕ್ಕೆ ಪ್ರಧಾನಿ ಭೇಟಿಗೆ ಸತಾಯಿಸಿದ್ರು ಹೈಕಮಾಂಡ್. ಪ್ರಧಾನಿ ಭೇಟಿಗೆ ಟೈಮೇ ಕೊಟ್ಟಿರಲಿಲ್ಲ, ಕೇಳ್ತಾ ಇದ್ರು ಟೈಮ್ ಮಾತ್ರ ಕೊಡ್ತಾನೆ ಇಲ್ಲ, ಸ್ಟಿಲ್ ಆ ವಿಚಾರದಲ್ಲಿ ಹಾಗೆ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೆರೆ ಹಾನಿ ವ್ಯಾಪಕವಾಗಿತ್ತು, ನೆರೆ ಪರಿಹಾರ ಕೇಳೋಕೆ ಯಡಿಯೂರಪ್ಪನವರಿಗೆ ಸಮಯವನ್ನೇ ಕೊಡಲಿಲ್ಲ. ಪ್ರಧಾನಿಗಳು ಸತಾಯಿಸ್ಬಿಡ್ತಾರೆ, ನೆರೆ ಪರಿಹಾರ ಹಣ ನೀಡುವಲ್ಲಿಯೂ ಕೂಡ ವಿಳಂಬವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ. ಉದ್ದೇಶ ಏನು? ಚೈನೀಸ್ ಟಾರ್ಚರ್ ಅನ್ನ ಯಡಿಯೂರಪ್ಪನವರಿಗೆ ಕೊಡ್ತಾ ಇರೋದಾದ್ರೂ ಯಾಕೆ, ಏನಿದು?
ನೆರೆ ಪರಿಹಾರದ ವಿಚಾರದಲ್ಲಿ ಮಾಡಿದಂಥ ಟಾರ್ಚರ್ ಅಷ್ಟಿಷ್ಟಲ್ಲ, ಒಂದು ಕಡೆಗೆ ರಾಜ್ಯದಲ್ಲಿ ಹಣ ಇರಲಿಲ್ಲ, ಒದ್ದಾಡಬೇಕಾದಂಥ ಪರಿಸ್ಥಿತಿ, ಅದರಲ್ಲೂ ನಿಭಾಯಿಸಿದ್ರು. ಆದರೆ ಇನ್ನೊಂದು ಕಡೆಗೆ ಕೇಂದ್ರದಿಂದ ಹಣ ಬಿಡುಗಡೆ ಮಾಡಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂದಾಗಲೂ ಕೂಡ ಟೈಮನ್ನು ಕೊಡಿ, ಭೇಟಿ ಆಗ್ತೀವಿ ಅಂದಾಗಲೂ ಕೂಡ ಭೇಟಿಯನ್ನು ಕೊಡಲಿಲ್ಲ ಪ್ರಧಾನಿಗಳು. ನೆರೆ ಪರಿಹಾರ ಕೇಳಕ್ಕೆ ಹೋದಾಗಲೂ ಕೂಡ ಸಮಯವನ್ನು ಕೊಡದೆ ಸತಾಯಿಸಿದ್ರು. ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಟಾರ್ಚರ್ ಮೇಲೆ ಟಾರ್ಚರ್, ಚೈನೀಸ್ ಟಾರ್ಚರ್ ಮೂರನೆಯದನ್ನು ನೋಡಿದ್ದೀರಾ. ಇಲ್ಲಿಗೆ ಮುಗಿದು ಹೋಯ್ತಾ? ನಿಲ್ಲಿಲ್ಲ, ಚೈನೀಸ್ ಟಾರ್ಚರ್ 4 ಇನ್ನೂ ಇದೆ. ಅದೇನು ಅಂತಂದ್ರೆ, ಉಪಚುನಾವಣೆಯಲ್ಲಿ BSY ಒಬ್ಬಂಟಿಯಾಗಿ ಓಡಾಡ್ತಾರೆ. ಎಸ್, ಚೈನೀಸ್ ಟಾರ್ಚರ್ 4, ಬೈ ಎಲೆಕ್ಷನ್ ಅಲ್ಲಿ ಯಡಿಯೂರಪ್ಪನವರು ಒಬ್ಬಂಟಿಯಾಗಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡ್ತಾರೆ. ಒಂದು ರೀತಿಯ ಅಂತ ಟಾರ್ಚರ್ ಹೇಗಿತ್ತು ಅಂದ್ರೆ, ಬೈ ಎಲೆಕ್ಷನ್ ಕಡೆ ಹೈಕಮಾಂಡ್ ತಲೆನೇ ಹಾಕಲ್ಲ. ಸರ್ಕಾರ ರಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವಕಾಶ, ಅದಕ್ಕೆ ಪರವಾನಿಗೆಯನ್ನು ಕೊಡೋಕ್ಕೂ ಕೂಡ, ಟೈಮನ್ನು ಕೊಡೋಕ್ಕೂ ಕೂಡ ಒದ್ದಾಡಿಸ್ತಾರೆ. ಅದಾದ ನಂತರ ತಿಂಗಳುಗಟ್ಟಲೆನೇ ಒಬ್ಬರನ್ನೇ ಬಿಡ್ತಾರೆ, ಮುಖ್ಯಮಂತ್ರಿಯನ್ನಾಗಿ ಕ್ಯಾಬಿನೆಟ್ ರಚನೆ ಮಾಡೋಕೆ ಕೊಡಲ್ಲ. ನೆರೆ ಪರಿಹಾರಕ್ಕಾಗಿ ಪ್ರಧಾನಿಗಳು ಒಂದು ರೀತಿಯಾದಂಥ ಸತಾಯಿಸ್ತಾರೆ. ಅದಾದ ನಂತರ ಬೈ ಎಲೆಕ್ಷನ್ನಲ್ಲಿ ಯಡಿಯೂರಪ್ಪನವರು ಒಬ್ಬಂಟಿಯಾಗಿ ಓಡಾಡೋ ರೀತಿಯಲ್ಲಿ ಮಾಡ್ತಾರೆ. ಬೈ ಎಲೆಕ್ಷನ್ ಕಡೆಗೆ ಹೈಕಮಾಂಡ್ ತಲೆನೇ ಹಾಕಲ್ಲ. ಯಡಿಯೂರಪ್ಪನವರು ಒಬ್ಬಂಟಿಯಾಗಿ 15 ಕ್ಷೇತ್ರಗಳನ್ನು ಸುತ್ತಿ ಪ್ರಚಾರವನ್ನು ಮಾಡ್ತಾರೆ. ಯಾವುದೇ ಆರ್ಥಿಕ ನೆರವನ್ನು ನೀಡದೆ ಹೈಕಮಾಂಡ್ ಸತಾಯಿಸಿರುತ್ತೆ. ಓಕೆ, ಇನ್ನು 5ನೆಯದ್ದೇನು? ಚೈನೀಸ್ ಟಾರ್ಚರ್ 5ನೆಯದ್ದು ಈ ರೀತಿಯಾಗಿದೆ. ಯಾರಿಗೆ ಟಾರ್ಚರ್ ಅನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಕೊಡ್ತಾರೆ? ಗೆದ್ದವರಿಗೆ ಸಚಿವ ಸ್ಥಾನ ಕೊಡಲು ಟಾರ್ಚರ್ ಅನ್ನು ಶುರು ಮಾಡ್ತಾರೆ. ಓಕೆ, ಚೈನೀಸ್ ಟಾರ್ಚರ್ 5 ನೋಡೋಣ. ಗೆದ್ದವರಿಗೆ ಸಚಿವ ಸ್ಥಾನಕ್ಕೆ ಸತಾಯಿಸ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ಹೈಕಮಾಂಡ್ ಬರೋದಿಲ್ಲ, ಆರ್ಥಿಕ ನೆರವನ್ನು ಕೊಡೋದಿಲ್ಲ, 15 ಕ್ಷೇತ್ರಗಳಲ್ಲಿ ಒಬ್ಬಂಟಿಯಾಗಿ ಯಡಿಯೂರಪ್ಪ ಹೋರಾಡ್ತಾರೆ. ಅದಾದ ನಂತರವೂ ಕೂಡ ಗೆಲ್ಲಿಸಿಕೊಂಡು ಬಂದ ನಂತರವೂ ಗೆದ್ದವರಿಗೆ ಸಚಿವ ಸ್ಥಾನ ಕೇಳಲು ಯಡಿಯೂರಪ್ಪನವರಿಗೆ ಅವಕಾಶವನ್ನೇ ಕೊಡಲ್ಲ ಹೈಕಮಾಂಡ್. 1.5 ಕಾಲ ಸತಾಯಿಸುತ್ತೆ ಹೈಕಮಾಂಡ್, ಗೆದ್ದವರಿಗೆ ಸಚಿವ ಸ್ಥಾನ ನೀಡಲು ಮೀನಾಮೇಷವನ್ನು ಎಣಿಸುತ್ತೆ. ಸೊ ಯಡಿಯೂರಪ್ಪನವರ ಭೇಟಿಗೆ BJPಯ ಹೈಕಮಾಂಡ್ ಸತಾಯಿಸಿ ಸತಾಯಿಸಿ ಕೊನೆಗೂ ಕೂಡ ಕೊಡ್ತಾರೆ. ಆದರೆ ಅಲ್ಲಿಗೆ ನಿಲ್ಲುತ್ತಾ? ನಿಲ್ಲಲ್ಲ. ಓಕೆ, ಈ ಚೈನೀಸ್ ಟಾರ್ಚರ್ನಲ್ಲಿ ಮತ್ತೊಂದು ಟಾರ್ಚರ್ ಈಗ ಶುರುವಾಗಿರೋದು. ಅದೇನು? ಕ್ಯಾಬಿನೆಟ್ ವಿಸ್ತರಣೆಗೆ ಕ್ಯಾಬಿನೆಟ್ ಫಾರ್ಮುಲಾ ಟಾರ್ಚರ್ ಅನ್ನು ಕೊಡ್ತಾ ಇದೆ. ಓಕೆ, ಚೈನೀಸ್ ಟಾರ್ಚರ್ನಲ್ಲಿ ಈಗ ಆಗಿರುವಂತಹ ಮತ್ತೊಂದು ಟಾರ್ಚರ್ ಏನು ಅಂತಂದ್ರೆ ಕ್ಯಾಬಿನೆಟ್ ಫಾರ್ಮುಲಾ ಟಾರ್ಚರ್. 10+3 ಫಾರ್ಮುಲಾ ಓಕೆ ಅಂತ BJPಯ ಹೈಕಮಾಂಡ್ ಹೇಳಿತ್ತು. ಆಗ ಖುಷಿ ಖುಷಿಲೇ ದೆಹಲಿಯಿಂದ ಯಡಿಯೂರಪ್ಪನವರು ಬಂದಿದ್ರು. ಆದರೆ ಈಗ ಎಲ್ಲವೂ ಬದಲಾಗ್ಬಿಟ್ಟಿದೆ. ಮೂಲ BJPಯ ಹೆಸರುಗಳಿಗೆ ಒಪ್ಪಿಗೆಯನ್ನು ಹೈಕಮಾಂಡ್ ಕೊಟ್ಟಿತ್ತು, ಆದ್ರೆ ಈಗ 10 ಮಾತ್ರ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿ ಮುಜುಗರವನ್ನ ತಂದಿಟ್ಟಿದೆ ಹೈಕಮಾಂಡ್. ಮಾಧ್ಯಮಗಳ ಮುಂದೆ 10+3 ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ಈಗ ಹೈಕಮಾಂಡ್ 10 ಮಾತ್ರ ಅಂತ ಹೇಳ್ತಾ ಇರೋದ್ರಿಂದ ಒಂದು ರೀತಿಯಾಗಿ ಯಡಿಯೂರಪ್ಪನವ್ರಿಗೆ ಟಾರ್ಚರ್ ಮೇಲೆ ಟಾರ್ಚರ್ ಅನ್ನ ಹೈಕಮಾಂಡ್ ಕೊಡ್ತಾ ಬರ್ತಾ ಇದೆ. ಇದು ಮಗದೊಂದು ರೀತಿಯಲ್ಲಿ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ. ಒಟ್ಟು ಚೈನೀಸ್ ಟಾರ್ಚರ್ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಯಡಿಯೂರಪ್ಪನವರಿಗೆ. ಚೈನೀಸ್ ಟಾರ್ಚರ್ನಿಂದ ಯಡಿಯೂರಪ್ಪನವರನ್ನ ಯಾವ ರೀತಿಯಾಗಿ ಕುಗ್ಗಿಸ್ತಾ ಇದ್ದಾರೆ ಹೈಕಮಾಂಡ್ ಅನ್ನೋದಕ್ಕೆ 10 ರೀತಿಯಾದಂತ ಉದಾಹರಣೆಗಳನ್ನು ಕೊಟ್ಟಿದ್ದೀವಿ. ಆರಂಭವಾಗಿರುವಂತಹ ದಿನಗಳಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಯಡಿಯೂರಪ್ಪನವರಿಗೆ ಟಾರ್ಚರ್ ಮೇಲೆ ಟಾರ್ಚರ್ ಅನ್ನ ಕೊಡ್ತಾನೆ ಇದ್ದಾರೆ. ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ರವೀಶ್ಗೆ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಒಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಬೇಡ ಅನ್ನೋದನ್ನ ನಿರ್ಧಾರ ಮಾಡಿರಬೇಕು. ಇಲ್ಲ, ಆ ಟಾರ್ಚರ್ ಅನ್ನ ಕೊಟ್ಟು ಆ ವ್ಯಕ್ತಿನೇ ಅಲ್ಲಿಂದ ಓಡ್ ಹೋಗಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಮಾಡ್ತಾ ಇರುವಂತಹ ಈ ಟಾರ್ಚರ್ ಅನ್ನು ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಅರುಣ್? ಎಲ್ಲೋ ಒಂದ್ ಕಡೆ BJPಯಲ್ಲಿ ಈಗ ಕೂಸನ್ನು ಕೂಡ ಒಂದ್ ರೀತಿಯಲ್ಲಿ ಮುದ್ದಾಡೋದು ಮತ್ತೆ ಮತ್ತೊಂದ್ ಕಡೆ ಚೂಟೋದು ಈ ರೀತಿ ಆಗ್ಬಿಟ್ಟಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಒಂದು ವೇಳೆ ಏನಾದರೂ ಒಲ್ಲದ ಶಿಶು ಯಡಿಯೂರಪ್ಪ ಅಂತ ಹೇಳಿದ್ರೆ ನೇರವಾಗಿ ಅವರನ್ನ ಸೈಡ್ಗೆ ಸರಿಸ್ಬೋದು, ಆದರೆ ಆ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ.
ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವ್ರನ್ನ ತೊಟ್ಟಲ್ಲಿ ಕೂರಿಸಿ ತೂಗೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಒಂದು ರೀತಿಯಲ್ಲಿ ಮಗುವನ್ನು ಚೂಟೋದ್ರ ರೀತಿ ಆಗಾಗ್ಗೆ ಚೂಟ್ತಾ ಇರತಕ್ಕಂಥದ್ದು ಯಾವ ರಾಜಕಾರಣ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅಂತಲೇ ಹೇಳ್ಬೋದು. ಏಕೆಂದರೆ ಆರಂಭದಿಂದಲೂ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಪತನ ಆದಾಗಿನಿಂದಲೂ ಕೂಡ ಇಲ್ಲಿವರೆಗೂ ನೋಡ್ತಾ ಬಂದಂಥ ಬೆಳವಣಿಗೆಗಳನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆ ಒಬ್ಬ ಒಂದು ಪಕ್ಷದ ನಾಯಕನಿಗೆ ಇಷ್ಟೊಂದು ಈ ರೀತಿ ಒಂದು ರೀತಿಯಲ್ಲಿ ಟಾರ್ಚರ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಕೂಡ ಪಕ್ಷದ ಒಳಗಡೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ಇದು ರಾಜ್ಯದ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ಬೀರಲ್ವಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಏಕೆಂದರೆ ಇದೇ ರೀತಿ ಒಂದು ರೀತಿಯಲ್ಲಿ ರಾಜಕಾರಣವೇ ಭಾಗ ಆಗ್ಬಿಟ್ರೆ ಆಡಳಿತ ಎಲ್ಲಿ ಹೋಗಬೇಕು, ಏಕೆಂದರೆ ಇದು ಆಡಳಿತದ ಮೇಲೆ ಪರಿಣಾಮ ಬೀರೋದಿಲ್ವಾ ಅನ್ನೋ ಚರ್ಚೆಯು ಕೂಡ ಶುರುವಾಗಿದೆ. ರಾಜ್ಯದ ಜನರಿಗೂ ಇರತಕ್ಕಂಥ ಆತಂಕವೂ ಕೂಡ ಇದೇ ಆಗಿದೆ. ಯಾಕೆಂದರೆ ಬಿ ಜೆ ಪಿಯ ಸರ್ಕಾರ ಬಂದಾಗಲೆಲ್ಲ ಇದೇ ರೀತಿಯ ಒಂದು ರೀತಿಯಲ್ಲಿ ಗದ್ದಲ ಗಲಾಟೆಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಯಾವ ಕಡೆ, ಅಂದರೆ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋರು ಯಾರು ಅನ್ನೋದೇ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಯಾಕೆಂದರೆ ನೀವು ಆರಂಭದಿಂದಲೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಸುಮಾರು 15 ದಿನಗಳ ಹೆಚ್ಚು ಕಾಲ ತೆಗೆದುಕೊಂಡ್ರು. ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಅವರಿಗೆ ಭೇಟಿಯಾಗೋದಕ್ಕೆ ಕೂಡ ಅನುಮತಿಯನ್ನು ಕೂಡ ಕೊಡ್ತಾ ಇರಲಿಲ್ಲ. ಅದಾದ ಬಳಿಕ ಕ್ಯಾಬಿನೆಟ್, ಅಂದರೆ ಮುಖ್ಯಮಂತ್ರಿ ಒಬ್ಬರೇ ಎಲ್ಲ ಖಾತೆಗಳನ್ನು ಇಟ್ಕೊಂಡು ನೆರೆ ಬಂದರೂ ಕೂಡ ಕ್ಯಾಬಿನೆಟ್ ರಚನೆಗೆ ಅವಕಾಶವನ್ನು ಕೂಡ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಆ ಒಂದು ಖಾತೆಯನ್ನು ಇಟ್ಕೊಂಡು ತಿಂಗಳುಗಳಗಟ್ಟಲೆ ರಾಜ್ಯವನ್ನು ಕೂಡ ಸುತ್ತಾ ಇದ್ರು. ಅದಾದ ಬಳಿಕ ಕ್ಯಾಬಿನೆಟ್ ಸರ್ಕಸ್ ಆಯಿತು. ಕ್ಯಾಬಿನೆಟ್ ಸರ್ಕಸ್ ಕೂಡ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಕೂಡ ಯಡಿಯೂರಪ್ಪನವರಿಗೆ ಕೊಡಲಿಲ್ಲ. ಮತ್ತು ಹೈಕಮಾಂಡ್ ಕಳಿಸಿದ ಪಟ್ಟಿಯೇ ಅಂತಿಮವಾಯಿತು. ಅದಾದ ಬಳಿಕ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನಲ್ಲೂ ಕೂಡ ಒಂದು ರೀತಿಯಲ್ಲಿ ಯಡಿಯೂರಪ್ಪನವರು ಒಬ್ಬಂಟಿ ಬಿಟ್ಟರು. ನೆರೆ ಪರಿಹಾರ ವಿಚಾರದಲ್ಲೂ ಕೂಡ ಒಂದು ರೀತಿಯಲ್ಲಿ ವಿಳಂಬ ಮಾಡಿದ್ರು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಆಕ್ರೋಶವೂ ಕೂಡ ವ್ಯಕ್ತ ಆಗೋ ರೀತಿ ಮಾಡಿದ್ರು. ಅದಾದ ಬಳಿಕ ಈಗ ಎಲ್ಲೋ ಒಂದು ಕಡೆ ಗೆದ್ದ ಶಾಸಕರು ಕೂಡ ಒಂದು ರೀತಿಯಲ್ಲಿ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಕೂಡ ಒಂದು ರೀತಿಯಲ್ಲಿ ವಿಳಂಬನೆ ಮಾಡ್ತಾ ಬಂದರು. ಅಂದರೆ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಹಿಂದೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ನಮಗೆ ಬೇಡ ಅನ್ನೋ ಸಂದೇಶವನ್ನು ರವಾನೆ ಮಾಡೋದಕ್ಕೋಸ್ಕರವಾಗಿ ಹೈಕಮಾಂಡ್ ಈ ರೀತಿ ಮಾಡ್ತಾ ಇದೆ ಅಂತ. ಯಾಕೆಂದರೆ ವಯಸ್ಸಿನ ಮಿತಿ ಯಡಿಯೂರಪ್ಪನವ್ರಿಗೆ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಅವರನ್ನು ಈ ಸ್ಥಾನದಲ್ಲಿ ಕೂರಿಸಿ ಈ ರೀತಿ ಆಗಾಗ್ಗೆ ಒಂದು ರೀತಿಯಲ್ಲಿ ರಾಜಕೀಯ ಚದುರಂಗದಾಟದಲ್ಲಿ ಅವರನ್ನ ಚೂಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ರಾಜಕೀಯ ಪಡೆಯಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಈ ಬಗ್ಗೆ ಯಡಿಯೂರಪ್ಪ ಆಪ್ತ ವಲಯವು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನಿತರಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.